ನಮಸ್ಕಾರ, ನನ್ನ ಹೆಸರು ನಿಜಲಿಂಗಪ್ಪ ಅಂತ ಬೈಪ್ ಸಂಸ್ಥೆಯಿಂದ ಬಂದಿದ್ದೀನಿ. ಇವತ್ತು ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿ ಪುಷ್ಪ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ತುಮಕೂರು ಇರ್ಬೋದು, ಮೈಸೂರು ಇರ್ಬೋದು, ಅಥವಾ ಕೋಲಾರ ಇರ್ಬೋದು. ಈ ಪುಷ್ಪ ಕೃಷಿಯಿಂದ ಯಾವ ರೀತಿ ನಮ್ಮ ಜೀವನ ಅಭಿವೃದ್ಧಿ ಆಗುತ್ತೆ ಅನ್ನೋದನ್ನು ಅಲ್ಲೇ ಹೋಗಿ ನೋಡಬೇಕಾಗುತ್ತೆ. ಅದರಲ್ಲಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಮುತ್ತರನಹೊಳೆ ಎಂಬ ಗ್ರಾಮದಲ್ಲಿ ಒಬ್ಬ ಆದರ್ಶ ರೈತ ಪುಷ್ಪ ಕೃಷಿಯನ್ನು ಮಾಡಿದ್ದಾನೆ. ನೋಡೋಣ, ಬನ್ನಿ. ನಮಸ್ಕಾರ, ನನ್ನ ಹೆಸರು ನಿಜಲಿಂಗಪ್ಪ ಅಂತ ಬೈಪ್ ಸಂಸ್ಥೆಯಿಂದ ಬಂದಿದ್ದೀನಿ. ತಮ್ಮ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನಮ್ಮ ಹೆಸರು ಸಾವಿತ್ರಮ್ಮ ಅಂತ. ಮುತ್ರೇನ, ಈಗ ಈ ಹೂವಿನ ಗಿಡನ ತಂದಿದ್ದೀರಲ್ವ ನೀವು, ಯಾವ ಎಲ್ಲಿ ನೋಡಿ ತಂದ್ರಿ ಇದನ್ನ? ನಾವು ನಮ್ಮ ತಾಯಿ ಮನೆ ನೋಡ್ಕೊಂಡಿದ್ದು, ನೋಡ್ಕೊಂಡು ನಮ್ಗೆ ಖುಷಿ ಆಯ್ತು. ಅಲ್ಲಿಂದ ತಕ ಬಂದು ಅವರು ಹೂವಿನ ಗಿಡ ಹಾಕಿದ್ರ? ಅಲ್ಲೂ ಹಾಕಿದ್ರು. ಅಲ್ಲಿ ನಾವು ನೊಕ್ಕುಯ್ತಾ ಇದ್ದೋ ಬೆಳೀತಾ ಇದ್ವಲ್ಲ, ನಮ್ಗೆ ಇಲ್ಲಿ ತಿತ್ತಿಲ್ಲ, ಖುಷಿಯಿಂದ ತಕ ಬಂದು ತಾಯಿ ಮನೆಯಿಂದ ಹಾಕ್ದು. ಮತ್ತೆ ಆ ತಂದಾಗ ನೀವು ಎಷ್ಟಡಿ ಅಂತರವಾಗಿ ಹಾಕಿರಿ ಇದನ್ನ? ಹಿಂಗಿಂಗೆ ಉದ್ದ ಹಿಂಗಿಂಗೆ ಒಂದ್ ಗಿಡದಿಂದ ಒಂದ್ ಗಿಡಕ್ಕೆ 6 ಅಡಿ, ಇನ್ನೊಂದ್ರಿಂದ ಇನ್ನೊಂದ್ ಗಿಡಕ್ಕೆ 6 ಅಡಿ. 6 ಅಡಿ 6 ಅಡಿ ಅಂತರದಲ್ಲಿ ಹಾಕಿರಿ. ಗುಣಿ ಎಷ್ಟು ತೆಗದ್ರಿ ಆಳನ? ಗುಣಿ ಒಂದ್ ಅಡಿ ತೆಗ್ದಿರ. ಒಂದ್ ಅಡಿ ತೆಗೆದು ಹಾಕಿದ್ದೀರ. ಗೊಬ್ಬರ ಏನನ್ನ ಹಾಕಿರ? ಗೊಬ್ಬರ ದನಿನ ಸಗಣಿ ಹಾಕಿದ್ದೀವಿ. ದನಿನ ಸಗಣಿ ಮತ್ತು ಮಣ್ಣು? ಮಣ್ಣು ಹಾಕಿದ್ದೀವಿ. ಮಣ್ಣು ಅದನ್ನ ಹಾಕಿರ ಅಥವಾ ಬೇರೆ ಹಾಕಿದ್ರ? ಇಲ್ಲ, ಅಲ್ಲೇ ಬಗ್ದೆ ಹಾಕ್ತಿದ್ವಿ. ಹಾಕಿದ್ರಿ. ಅದಕ್ಕೇನ ಪಾತಿ ಏನನ್ನ ಮಾಡಿರ ಅಥವಾ ಹಂಗೆ ನೆಟ್ ಸುಮ್ಮನಾದ್ರ? ಪಾತಿ ಮಾಡಿ ಮತ್ತೆ ಸಗಣಿ ಗೊಬ್ಬರ ಹಾಕಿ ನೀರು ಉದಿ ಎಲ್ಲ ಮಾಡ್ತೀವಿ. ಸತ್ತೆ ಕಿಳ್ತೀವಿ, ಎಲ್ಲ ಅಗಿತೀವಿ, ಗುದ್ಲಿಲಿ ಎಲ್ಲ ಮಾಡ್ತೀವಿ. ಎಷ್ಟು ದಿನಕ್ಕೆ ಒಂದೊಂದ್ಸರಿ ನೀರ್ ಹಾಕ್ತೀರ ಇದಕ್ಕೆ? 4 ದಿವಸಕ್ಕೊಂದ್ಸಲ ಹಾಕ್ತೀವಿ. 4 ದಿನಕ್ಕೊಂದ್ಸರಿ ಹಾಕಿದ್ರೆ ತೇವಾಂಶ ಇರುತ್ತಾ? ಹಾ, ಇರುತ್ತೆ, ಗಿಡದಡಿಲಿ ಇರುತ್ತೆ. ಅಲ್ಲ, ಚಿಕ್ಕ ಸಸಿ ನೀವು ದಿನಕ್ಕೊಂದ್ಸರಿ ಹಾಕ್ಬೇಕಲ್ವಾ? ಇಲ್ಲ, ನಾವು 4 ದಿವಸಕ್ಕೊಂದ್ಸಲ ಹಾಕೋದು. ಹೌದಾ? ನಿಮ್ಮ ತಾಯಿ ಮನೆಯಲ್ಲಿ ಅದನ್ನೇ ಹಾಕ್ತಿದ್ರ? ಅಲ್ಲೇ ಅದನ್ನೇ ಹಾಕ್ತಿದ್ವಿ. ಚೆನ್ನಾಗಿ ಬರ್ತಾಯಿತ್ತು? ಹಾಂ, ಚೆನ್ನಾಗಿ ಬರ್ತಿತ್ತು. ಇದು ಹಾಕಿ ಎಷ್ಟು ದಿನಕ್ಕೆ ಗಿಡ ಬರುತ್ತೆ ಈ ಹೂವು ಬಿಡಕ್ಕೆ? 1 ವರ್ಷ ಆಗ್ಬೇಕು. 1 ವರ್ಷ ಆಗ್ಬೇಕು? ಒಂದ್ ವರ್ಷದಿಂದ ಹೂವು ಸ್ಟಾರ್ಟ್ ಆಗದ? ಅಲ್ಲಿವರೆಗೂ ಏನೂ ಬರಲ್ಲ? ಎಲೆ ಎಲ್ಲ ಉದ್ರಿ ಚಿಗ್ರಿ ಪುನಃ ನೆಟ್ ಮೇಲೆ ಚಿಗ್ರಿ ಉದುರುತ್ತದೆ ಎಲೆ ಎಲ್ಲ, ಮತ್ತೆ ಪುನಃ ಚಿಗ್ರಿ ಅದು ಹೂ ಬಿಡು ಹೂ ಬಿಡ್ಬೇಕಲ್ಲ, 1 ವರ್ಷ ಆಗುತ್ತೆ. ಈ ಮಧ್ಯದಲ್ಲಿ ಗೊಬ್ಬರ ಏನೇನು ಹಾಕ್ತೀರ? ಮಧ್ಯದಲ್ಲಿ ಏನ್ ಗೊಬ್ಬರ ಹಾಕೋದಿಲ್ಲ, ನಾವು ಜಾಸ್ತಿ ಸಗಣಿ ಹಾಕ್ತಿವಿ, ಮತ್ತೆ ಅಗಿತೀವಿ, ಪಾತಿ ಮಾಡ್ತೀವಿ, ನೀರು ಉಯ್ತೀವಿ, ಅಷ್ಟು ಮಾಡ್ತೀವಿ. ಔಷಧಿ ಹೊಡಿತೀವಿ. ಔಷಧಿ ಏನೇನು ಹೊಡಿತೀರ? ಔಷಧಿ ಏನೇನು ಅಂತಂದ್ರೆ ರೋಗರು ಮತ್ತೇನ ನೆಟ್ಟಿದೆಯಲ್ಲ ಅವರೇ ಹೊಲ್ ಕೊಡಿತೀವಲ್ಲ, ಅದನ್ನೆಲ್ಲನೂ ಹೂ ಬಿಡಂತೆ ಅದನ್ನ ತಕಬಂದು ಹೊಡಿತೀವಿ. ಅವಾಗ 1 ವರ್ಷ ಆದ್ಮೇಲೆ ಹೂವ ಎಷ್ಟು ದಿನಕ್ಕೆ ಸ್ಟಾರ್ಟ್ ಆಗುತ್ತೆ? ಅವಾಗ ಸ್ವಲ್ಪ ಬಿಡುತ್ತಾ ಜಾಸ್ತಿ ಬಿಡುತ್ತಾ? ಸ್ವಲ್ಪ ಸ್ವಲ್ಪ ಬಿಡುತ್ತಾ ಇರ್ತದೆ. ಒಂದೇ ಸಲ ಜಾಸ್ತಿ ಬಿಡೋದಿಲ್ಲ, ಒಂದ್ ಸ್ವಲ್ಪ ಸ್ವಲ್ಪ 100 ಗ್ರಾಮ್ 50 ಗ್ರಾಮ್ ಒಂದ್ ಗಿಡಕ್ಕೆ ಹಂಗ್ ಬಿಟ್ಕ ಬಿಟ್ಕ ಬರುತ್ತೆ. ಒಂದ್ ಗಿಡಕ್ಕೆ 50 ಗ್ರಾಮ್ ಬರುತ್ತಾ? 50 ಗ್ರಾಮ್ 100 ಗ್ರಾಮ್ ಬರುತ್ತೆ. ಅಲ್ಲಿಗೆ ಇದು ಟೋಟಲಿ ಎಷ್ಟು ಗಿಡ ಇದೆ? ಒಟ್ಟು ಎಷ್ಟು ಗಿಡ ಇದೆ ಕಾಕಡ? 35 ಗಿಡ ಇದೆ. 35 ಗಿಡ ಇದೆ. ಎಷ್ಟು ಕೆಜಿ ಆಗುತ್ತೆ ಹೂವು? ಹೂವು ಒಂದು 2.5 ಕೆಜಿ 3 ಕೆಜಿ ಅಷ್ಟು ಸಿಕ್ಕುತ್ತೆ. 2.5 ಕೆಜಿ 3 ಕೆಜಿ ಒಂದು ದಿನಕ್ಕೆ ಸಿಗುತ್ತೆ ನಿಮಗೆ? ಸಿಗುತ್ತೆ. ನೀವು ಒಬ್ಬರೇ ಬಿಡಿಸ್ತೀರಾ ಅಥವಾ ನಿಮ್ ಜೊತೆಗೆ ಯಾರ್ಯಾರು ಬರ್ತಾರೆ ಬಿಡಿಸಕ್ಕೆ? ಜೊತೆಯಲ್ಲಿ ನಾವು ನಮ್ಮ ಯಜಮಾನ್ರು ಇಬ್ಬರಲ್ಲೂ ಬಿಡಿಸ್ತೀವಿ. ನೀವು ನಿಮ್ಮ ಯಜಮಾನ್ರು ಇಬ್ರು ಎಷ್ಟೊತ್ತು ಟೈಮ್ ಹಿಡಿತೈತಿ ಇದು ಬಿಡಿಸಕ್ಕೆ? 3 ಗಂಟೆಯಿಂದ ಬಂದು ಕೂದ್ರೆ 6 ಗಂಟೆ ಆಗುತ್ತೆ. 6 ಗಂಟೆ ಆಗುತ್ತೆ. ಇದನ್ನ ಮಾರ್ಕೆಟ್ಗೆ ಯಾವಾಗ ಹಾಕ್ತೀರಾ ನೀವು? ನಾವು ಸಾಯಂಕಾಲ ಬೆಳಗ್ಗೆ ಆದ್ರೂ ಹಾಕ್ತಿವಿ, ಸಾಯಂಕಾಲ ಮಗು ಕೂದ್ಬಿಟ್ರೆ ಬೆವಣಸೂರಿಗೆ ಸಾಯಂಕಾಲ ಹಾಕ್ತಿವಿ. ಸ್ವಲ್ಪ ಸಿಕ್ಕಿದ್ರೆ ಬೆಳಗ್ಗೆ ಹೊತ್ತು ಇಲ್ಲೇ ಊರೊಳಗೆ ಮಾರ್ಕತ್ತೀವಿ. ಇದರಿಂದ ಆದಾಯ ದಿನಕ್ಕೆ ಎಷ್ಟು ಬರುತ್ತೆ ಟೋಟಲ್? ಒಂದ್ 200 ರೂಪಾಯಿ ಸಿಗುತ್ತೆ. 200 ರೂಪಾಯಿ ಸಿಗುತ್ತೆ. ದಿನ ಕೊಡ್ತಾರ ಅಥವಾ ತಿಂಗಳಿಗೆ ಒಂದ್ಸರಿ ಕೊಡ್ತಾರ? ಇಲ್ಲ, ದಿವಸ ಸಿಗ್ತಾ ಇರೋದು. ದಿವಸ ಸಿಗ್ತಾ ಇರುತ್ತೆ. ಮತ್ತೆ ಈ ಕಾಕಡ ಗಿಡ ವರ್ಷ ಎಲ್ಲ ಬಿಡುತ್ತಾ ಹೂವ? ವರ್ಷ ಎಲ್ಲ ಬಿಡುತ್ತೆ, ನಾವು ನೋಡ್ಕೊಂಡಂಗೆಲ್ಲ ನೋಡ್ಕೊಂಡಂಗೆಲ್ಲ ಬಿಡುತ್ತೆ ಹೂವ. ಹೂವ ಇವ ನಡುಮಧ್ಯೆ ಎಲ್ಲೂ ಗ್ಯಾಪ್ ಇರಲ್ಲ? ಇಲ್ಲ, ಅದೇ ನೀರ್ ಬಿಟ್ಟಂಗೆ ನಾವು ಗಿಡ ನೋಡ್ಕೊಂಡೆ ಔಷಧಿ ಹೊಡೆದಂಗೆ ಬಿಡ್ತಾ ಇರ್ತದೆ. ಅಲ್ಲ, ಈ ಕಾಕಡ ಗಿಡ ವರ್ಷ ಎಲ್ಲ ಬಿಡುತ್ತಾ? ಮಳೆಗಾಲದ ಅಲ್ಲ, ಚಳಿಗಾಲದಲ್ಲಿ ಹೂವು ಬಿಡುತ್ತಾ? ಹಾ, ಚಳಿಗಾಲದಲ್ಲೂ ಬಿಡುತ್ತೆ. ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಹೂವು ಬರುತ್ತಾ? ಎಲ್ಲ ಟೈಮಲ್ಲೂ ಬರುತ್ತೆ. ಹೂವು ಬರ್ದಂಗೆ ಕಡಿಮೆ ಆದ್ರೆ ಯಾವ ಔಷಧ ಹೊಡಿಬೇಕು? ಹೂ ಬರ್ದಂಗೆ ಏನ ಅದೇ ಅವರೇ ಹೊಲ್ ಕೊಡಿತೀವಲ್ಲ ಅದನ್ನೇ ನಾವು ಹೊಡೆಯೋದು, ಇನ್ ಬಾಕಿದ ಯಾವ್ದು ಹೊಡೆಯೋದಿಲ್ಲ ಜಾಸ್ತಿ ಬರ್ಲಿ ಅಂತ. ಒಂದು ದಿನದ ಆದಾಯ 200 ರೂಪಾಯಿ? 200 ರೂಪಾಯಿ. 200 ರೂಪಾಯಿ ಒಂದು ತಿಂಗಳಿಗೆ 6,000 ರೂಪಾಯಿ ದುಡ್ಡನ್ನ ನೀವು ಉಳಿತಾಯ ಮಾಡ್ತಿದ್ದೀರ? ಉಳಿತಾಯ ಮಾಡ್ತೀವಿ. ಮನೆ ಸಂಸಾರ ಜೀವನ ಸಮೃದ್ಧಿಯಾಗಿದೆ. ಮಕ್ಕಳು ಓದಿಸ್ತಾ ಇದ್ದೀರಾ? ಮಕ್ಕಳು ಚೆನ್ನಾಗಿ ಓದಿಸ್ತೀವಿ. ಮತ್ತೆ ಮನೆ ಓದ್ತಿದ್ದಾರೆ ನಿಮ್ಮ ಮಕ್ಕಳು? ಆ ಮಕ್ಕಳು ಇನ್ನು ಚಿಕ್ಕವು, 5 ವರ್ಷದವನೊಬ್ಬ, ಕಾರ್ಮೆಂಟ್ ಹಾಕಿದ್ವಿ 5 ವರ್ಷದ. ಎಲ್ಲ ಹಾಕಿದ್ದೀರಾ ಕಾನ್ವೆಂಟ್ಗೆ? ಇಲ್ಲಿ ಇದ್ರಲ್ಲಿ ಕರ್ಣಕುಪ್ಪೆಯಲ್ಲಿ ಹಾಕ್ತಾ ಇದ್ದೀವಿ. ಕರ್ಣಕುಪ್ಪೆಯಲ್ಲಿ ಕಾನ್ವೆಂಟ್ ಕಳಿಸ್ತಾ ಇದ್ದೀರಾ? ಮತ್ತೆ ಈ ಗಿಡದಿಂದನಾ ನಿಮ್ಗೆ ಹಾಕಿದ ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಈಗ?
ಒಳ್ಳೆ ಚೆನ್ನಾಗಿ ಆರೋಗ್ಯ ಆಗಿದೀವಿ. ಹ್ಮ್, ದುಡ್ಡು ಸಿಗ್ತದೆ, ಖರ್ಚು ಏನು ಜಾಸ್ತಿ ಬರಲ್ವ ಇದರಲ್ಲಿ? ಜಾಸ್ತಿ ಏನು ಖರ್ಚಿರೋದಿಲ್ಲ. ಮತ್ತೆ ಗೊಬ್ಬರ ಅವಕ್ಕೆಲ್ಲ ಖರ್ಚು ಬರಲ್ವ? ಗೊಬ್ಬರ ಯಾವ್ದು ಹಾಕ್ತಿದ್ದೀರ? ನಮ್ಮ ತಿಪ್ಪೆದೇ ಸಗಣಿ ಗೊಬ್ಬರ ತಂದು ಹಾಕ್ತೀವಿ ನಮ್ಮ ತಿಪ್ಪೆದೇ. ಯಾವುದು ಗೊಬ್ಬರ ಬೇರೆದು ಹಾಕಲ್ಲ, ಗೌರ್ಮೆಂಟ್ ಗೊಬ್ಬರ ಯಾವುದು ಬಳಸಿಲ್ಲ, ಇಲ್ಲ ಎಲ್ಲ ಏನು, ತಿಪ್ಪೆ ಗೊಬ್ಬರನೇ ಎಲ್ಲ ಹಾಕಿರೋದು. ತಿಪ್ಪೆ ಗೊಬ್ಬರನೇ. ಅದರಿಂದ ಹೂವ ಚೆನ್ನಾಗಿ ಬರುತ್ತೆ. ಹಾ, ಚೆನ್ನಾಗಿ ಬರುತ್ತೆ. ಯಾವ ತಿಂಗಳಲ್ಲಿ ಹೂವ ಜಾಸ್ತಿ ಬರುತ್ತೆ? ಮಾರ್ಚ್ ತಿಂಗಳಲ್ಲಿ ಜಾಸ್ತಿ ಬರುತ್ತೆ. ಮಾರ್ಚ್ ತಿಂಗಳಲ್ಲಿ ಜಾಸ್ತಿ ಹೂವು ಬರುತ್ತಾ? ಅವಾಗ ನೀವು ಒಬ್ಬರೇ ಬಿಡಿಸ್ತೀರಾ ಅಥವಾ ನಿಮ್ಮ ಜೊತೆಗೆ ಬೇರೆ ಯಾರನ್ನ ಇಲ್ಲ, ಬರ್ತಾರೆ? ನಮ್ಮ ಯಜಮಾನ್ರು ನಾವೆಲ್ಲ ಮಧ್ಯಾಹ್ನ ಊಟ ಮಾಡ್ಕೊ ಬಂದು ಬಿಡಿಸ್ಕೊತೀವಿ. ಈ 33 ಗಿಡನ ಎಷ್ಟು ಜಮೀನು, ಎಷ್ಟು ಕುಂಟೆ ಜಮೀನಲ್ಲಿ ನೀವು ಕುಂಡ್ರಿಸಿದ್ದೀರಾ? ಒಂದು ಕುಂಟೆ ಜಮೀನಲ್ಲಿ ಕುಂಡ್ರಿಸಿದ್ದೀವಿ. ಒಂದು ಕುಂಟೆ ಜಮೀನಲ್ಲಿ ಕುಂಡ್ರಿಸಿದ್ದೀರಾ? ಮತ್ತೆ ಈ ಗಿಡ ಯಾವ ಜಾತಿ ಗಿಡ ಇದು? ಯಾವ ಜಾತಿನೂ ಇಲ್ಲ, ಇದು ಬರೀ ಕಾಕಡ ಅಂತ ಒಂದೇ ಜಾತಿ. ಕಾಕಡ ಒಂದೇ ಜಾತಿ? ನಾವು ಇಲ್ಲ, ಯಾವ ಜಾತಿನೂ ಇಲ್ಲ, ಬರೀ ಒಂದೇ ಜಾತಿ. ಇದಕ್ಕೆ ರೋಗ ಬಂದಾಗ ಯಾವ ಔಷಧವನ್ನು ಹೊಡಿಬೇಕು? ನವಕ್ರ ಹೊಡಿತೀವಿ. ನವಕ್ರ ಹೊಡೆದ್ರೆ ಸಾಕ? ಸಾಕು. ಮತ್ತೆ ಚೆನ್ನಾಗಿ ಹೂವು ಬರುತ್ತೆ? ಬರುತ್ತೆ. ಹೂವು ಬಂದಾದ್ಮೇಲೆ ಮುತ್ತು ರೋಗ ಬಂದ್ಬಿಡುತ್ತೆ, ಅವ ನವಗ್ರಹ ಹೊಡೆದ್ಬಿಟ್ಟು ಆಮೇಲೆ ಮಾಮೂಲು ಹೂವು ಬಿಡುತ್ತೆ. ಬಿಡುತ್ತೆ. ಅವ್ರಿಗೆಲ್ಲ ನಮ್ಮ ಯಾವ್ಯಾವ ರೀತಿ ಏನು ಅಂತ ಮಾಹಿತಿನ ನೀವು ಬೇರೆ ತಗೊಂಡು ಹೋಗ್ಬೇಕಾದ್ರೆ ಹೇಳ್ತೀರಾ ಅಥವಾ ಅವ್ರಿಗೆ ಬೇರೆ ಬೇರೆ ಕಡೆ ತಿಳ್ಕೊಬೇಕ? ಬೇರೆ ತಗೊಂಡು ಹೋಗೋಕೆ ಹೇಳ್ತೀವಿ, ಈ ಥರ ನೆಡಿ, ಈ ಥರ ನೆಡಿ, ಈ ಥರ ಔಷಧ ಹೊಡಿರಿ, ಈ ಥರ ಎಲ್ಲ ಮಣ್ಣಿಗೂ ಬರುತ್ತೆ ಅಂತಲೇ ಎಲ್ಲ ಹೇಳ್ಕೊಟ್ಟಿರ್ತೀರಾ? ಎಲ್ಲ ಹೇಳ್ಕೊಡ್ತೀವಿ. ಮತ್ತೆ ಇದು ತಂದು ತಲೆ ಮೇಲೆ ಹೊತ್ತು ಬೆಳೆಸ್ಬೋದಲ್ವಾ ನೀರು? ಇದು ಬೆಳೆಸ್ಬೋದು, ತಲೆ ಮೇಲೆ ಹೊತ್ತು ಬೆಳೆಸ್ಬೋದು. ನಾವು ತಲೆ ಮೇಲೆ ಹೊತ್ತು ಬೆಳೆಸಿಕ್ಕಿಲ್ಲ, ಇಲ್ಲಿ ಪಂಪ್ ಸೆಟ್ ಅಲ್ಲಿ ಬೋರ್ ಅಲ್ಲಿ ಬಿಟ್ಟು ಬೆಳೆಸಿ. ನಿಮ್ಮ ಬೋರಲ್ಲಿ ನೀವು ಬೆಳೆಸಿದ್ದೀರಾ? ಬೇರೆ ಯಾರು ಬೋರ್ವೆಲ್ ಇಂದ ಆಗ್ಲಿ ಬೇರೆ ಕಡೆ ನೀರಿಂದ ತಂದು ಹೊತ್ತು ಬೆಳೆಸ್ಬೋದು? ಬೆಳೆಸ್ಬೋದು. ಹಂಗ್ ಬೆಳೆಸಿರ ಒಂದು ತಿಂಗಳಿಗೆ 6-7 ಸಾವಿರ ದುಡ್ಡು ಸಂಪಾದನೆ ಮಾಡ್ಬೋದು. ಸಂಪಾದನೆ ಮಾಡ್ಬೋದು. ಸುಖವಾಗಿರ್ಬೋದಲ್ವಾ? ಸುಖವಾಗಿರ್ಬೋದು, ಆರಾಮಾಗಿ ಸಾಕೋಗ್ಬೋದು ಜೀವನವನ್ನ. ಈಗ ಈ ಹೂವಿನ ಗಿಡವನ್ನ ಕಟ್ ಮಾಡ್ಬೇಕಲ್ವಾ, ವರ್ಷಕ್ಕೆ ಎಷ್ಟು ಸರಿ ಕಟ್ ಮಾಡ್ತೀರಾ? ವರ್ಷಕ್ಕೊಂದ್ಸಲ ಕಟ್ ಮಾಡ್ತೀವಿ ನಾವು. ಈ ಕಟ್ ಮಾಡೋದ್ರಿಂದ ಏನ್ ಪ್ರಯೋಜನ ಆಗುತ್ತೆ? ಹೂವು ಒಣಗಡ್ಡಿ ಎಲ್ಲ ಮುರಿತೀವಿ, ಹೂವು ಚೆನ್ನಾಗಿ ಬಿಡ್ಲಿ ಅಂತ ಕಟ್ ಮಾಡೋದು. ಇದು ಕಟ್ ಮಾಡಿದಾದ್ಮೇಲೆ ಗಿಡ ಚೆನ್ನಾಗಿ ಕವಲು ಹೊಡಿತಿತ್ತ? ಕವಲು ಹೊಡಿತದೆ. ಕವಲು ಹೊಡಿತಿತ್ತು. ಎಷ್ಟು ಅಗಲ ಆಗುತ್ತೆ ಇದು ಗಿಡ? ಸುಮಾರು ಒಂದಷ್ಟು ಅಗಲ ಆಗುತ್ತೆ, 1/2 ಕೆಜಿ. ಅಂದ್ರೆ ಹೂವನು ಜಾಸ್ತಿ ಆಗುತ್ತೆ? ಜಾಸ್ತಿ ಬಿಡುತ್ತೆ. ಜಾಸ್ತಿ ಬಿಡುತ್ತೆ. ಅಂದ್ರೆ ಒಂದು 100 ಗ್ರಾಮ್ ಕೊಡೋದು 200 ಗ್ರಾಮ್, 20 ಗ್ರಾಮ್ ಜಾಸ್ತಿ ಆಗುತ್ತೆ. ಜಾಸ್ತಿ ಈ ರೀತಿ ಆದಾಯ ಒಂದು ಗಿಡದಲ್ಲೇ ಪಟ್ಕೋಬಹುದು ಕಟ್ ಮಾಡೋದ್ರಿಂದ. ಕಟ್ ಮಾಡೋದ್ರಿಂದ ಪಡ್ಕೋಬಹುದು. ರೈತರು ಇಲ್ಲೇವರೆಗೂ ನೋಡಿರಿ ಇದನ್ನ, ಕಾಕಡ ಗಿಡ ಯಾವ ರೀತಿ ಬೆಳಿಬಹುದು ಅಂತನ, ಈ ಜಮೀನು ಕಡಿಮೆ ಇರೋ ಜಮೀನಲ್ಲಿ ರೈತ ಯಾವ ರೀತಿ ಸಾಧನೆ ಮಾಡ್ಬೋದು ಅನ್ನೋಂತ ಇಲ್ಲಿ ಸಾವಿತ್ರಮ್ಮನವರು, ಮುತ್ತರಾಯನಹೊಸಳ್ಳಿ ಸಾವಿತ್ರಮ್ಮನವರು ಮಾಡಿದ್ದಾರೆ. ಈ ಕಾಕಡ ಗಿಡದಲ್ಲಿ ಎಷ್ಟು ಆದಾಯ ಪಡೆದಿದ್ದಾರೆ, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನು ಅವರು ಎಲ್ಲ ವಿವರಣೆ ಕೊಟ್ಟಿದ್ದಾರೆ. ಒಬ್ಬ ರೈತನಾಗಿ ಏನು ಒಂದು ಕುಂಟೆ ಜಮೀನಲ್ಲಿ ಏನು ಮಾಡ್ಬೋದು ಅಥವಾ ಅರ್ಧ ಗುಂಟೆ ಜಮೀನಲ್ಲಿ ಏನು ಮಾಡ್ಬೋದು, ಕಾಲು ಗುಂಟೆ ಜಮೀನಲ್ಲಿ ಏನು ಮಾಡ್ಬೋದು ಅಂದರೆ, ಇರೋ ಭೂಮಿ ಕಡಿಮೆ ಇರೋ ಭೂಮಿಯಲ್ಲಿ ಯಾವ ರೀತಿ ಆದಾಯ ಪಡಿಬೇಕು ಅನ್ನೋದನ್ನು ಫಸ್ಟ್ ನಾವು ಯೋಚನೆ ಮಾಡಬೇಕು. ಇಲ್ಲಿ ಮಾಡಿರೋದು ಕಾಕಡ ಗಿಡ. ಈ ಕಾಕಡದಲ್ಲಿ ಒಂದು ಕುಂಟೆ ಜಾಗದಲ್ಲಿ 30 ಗಿಡವನ್ನು ಕಾಕಡ ಸಸಿ ಹಾಕಿದ್ದಾರೆ. ಈ ಕಾಕಡದಿಂದ ಇವರು 6,000 ಆದಾಯ ಪಡೆದಿದ್ದಾರೆ. ಅಂದರೆ ರೈತರು ನಾವು ಅದೇ ರೀತಿ ಮಾಡಿದರೆ ಆರ್ಥಿಕವಾಗಿ ಸ್ವಾವಲಂಬನೆಯಾಗಿ ಬದುಕ್ಬೋದು, ಮತ್ತು ಯಾವುದೇ ರೀತಿ ಮನೆ ಖರ್ಚನ್ನು ಒಂದು ದಿನದ ಖರ್ಚು ಅವತ್ತೇನ ನಾವು ಹೂವಿನ ಗಿಡದಲ್ಲಿ ಹೂವು ಕಿತ್ಕೊಂಡು ಮಾರ್ಕೊಂಡು ತಂದಾಕ್ಬೋದು. ಅದರಿಂದ ಯಾವುದೇ ಮಣ್ಣು, ಇದು ಕೆಮ್ಮಣ್ಣು, ಕೆಂಪು ಮಣ್ಣಾಗ್ಬೋದು, ಕಪ್ಪು ಮಣ್ಣಾಗ್ಬೋದು, ಯಾವುದೇ ಮಣ್ಣಾದ್ರೂ ಕಾಕಡ ಬರುತ್ತೆ. ಅದರಿಂದ ಬೇರನ್ನು ತಂದು 1 ಅಡಿ ಆಳ ಗುಂಡಿ ತೆಗೆದು ನೀವು ನೆಟ್ಬಿಟ್ಟು ನೀರು ಹಾಕಿರೋ ಸಾಕು, ಆ ಗಿಡ ಚೆನ್ನಾಗಿ ಬರುತ್ತೆ. ಆ ಗಿಡ ಚೆನ್ನಾಗಿ ಬಂದಾಗ 2 ದಿನಕ್ಕೊಂದ್ಸರಿ ನೀರು ಹಾಕಿ ಆ ಗಿಡವನ್ನು ಕಾಪಾಡ್ಕೊಂಡ್ರೆ 1 ವರ್ಷ ನೀವು ಹೂವನ್ನು ಕಾಣ್ಬೋದು. ಒಂದು ಫಸ್ಟು ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಹೂವು ಕೊಡುತ್ತೆ, ಆಮೇಲೆ ಏರಳವಾಗಿ ಹೂವು ಕೊಡುತ್ತೆ. ನೀವು ಆರ್ಥಿಕವಾಗಿ ಸ್ವಾವಲಂಬನೆಯಿಂದ ಬದುಕ್ಬೋದು, ಯಾವುದೇ ಚಿಂತೆ ಇಲ್ಲದೇ ನಿರ್ಭಯವಾಗಿ ಜೀವನವನ್ನು ಸಾಗಿಸ್ಬೋದು. ನಿಮ್ಮ ಜೀವನದಲ್ಲಿ ಒಂದು ಆಶಾಭಾವನೆ ಬರುತ್ತೆ, ಮತ್ತು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೋದು, ಮತ್ತು ಆರ್ಥಿಕವಾಗಿ ಪ್ರಗತಿ ಹೊಂದ್ಬೋದು. ಇಷ್ಟು ನಮ್ಮ ಕಾಕಡ ಗಿಡದಲ್ಲಿ ಸಾವಿತ್ರಮ್ಮನವರು ಸಾಧನೆ ಮಾಡಿದ್ದಾರೆ. ಅದರಿಂದ ನೀವು ಯಾಕೆ ಮಾಡಬಾರ್ದು ರೈತರೇ, ಈ ರೀತಿ ಮಾಡೋಣ ಬನ್ನಿ. ಸಾವಿತ್ರಮ್ಮನವರೇ, ರೈತರಿಗೆ ನೀವು ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ನಾವು ಮನೆ ಹಿಂದ್ಗಡೆ ಎಷ್ಟು ಜಾಗ ಇದೆ, ಅಷ್ಟು ಜಾಗದಲ್ಲಿ ಒಂದು 10 ಗಿಡವೋ 20 ಗಿಡವೋ ಎಷ್ಟು ಅವ್ರ ಮನೆ ಅವ್ರ ಜಾಗ ಇರೋಷ್ಟಕ್ಕೆ ಹಾಕಂದ್ರೆ ಅವ್ರ ಜೀವನ ಸಾಕ ಹೋಗ್ಬೋದು. ಸಾವಿತ್ರಮ್ಮನವರೇ, 1 ಕುಂಟೆ ಜಮೀನಿನಲ್ಲಿ ಇಷ್ಟು ಗಿಡವನ್ನು ನೀವು ಬೆಳೆಸಿದ್ದೀರಾ. 10 ಕುಂಟೆ ಇರ್ಬೋದು, 4-20 ಕುಂಟೆ ಇರ್ಬೋದು. ಇಂಥ ಜಮೀನಿನಲ್ಲಿ ಒಬ್ಬ ರೈತರು ಏನು ಮಾಡಬೇಕು, ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಸದೃಢರಾಗಬೇಕು ಅಂತ ಸವಿಸ್ತಾರವಾಗಿ ವಿಷಯ ತಿಳಿಸ್ಕೊಟ್ಟಂಥ ಡಿಜಿಟಲ್ ಗ್ರೀನ್ ಪರವಾಗಿ ಮತ್ತು ಬೈಪ್ ಸಂಸ್ಥೆ ಪರವಾಗಿ ಊರಿನ ಗ್ರಾಮಸ್ಥರ ಪರವಾಗಿ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೀವಿ. ನಮಸ್ಕಾರ.